टीवी 24 कन्नड न्यूज़ गे स्वागत। बेळगावी जिले कृष्णा नदी तीरद ग्रामगळिगे डीसी नितीश पाटील भेटियन्नु नीडिद्दारे। इन्नु चिक्कोडी उप विभाग हलवेडे प्रवाह परिस्थिति अवलोकिसिद डीसी एसपी संजीव पाटील अवरिंद पोलीस भद्रते अवलोकन हिन्नेलेयल्लि चिक्कोडी उप विभागदल्लि कळेद 3 दिनगळिंद हेच्चिरुव कृष्णा नदिय ओळहरिवु कृष्णा नदिगे 1 लक्ष क्यूसेक् नीरु हरिबिडुत्तिरुव हिन्नेलेयल्लि माहितियन्न ಜಿಲ್ಲಾಧಿಕಾರಿ ಅವರು ನೀಡಿದ್ದಾರೆ। ಇನ್ನು ನದಿ ತೀರದ ಜನರ ಮತ್ತು ಜಾನುವಾರುಗಳು ತೆರಳದಂತೆ ಕಟ್ಟೆಚ್ಚರ ವಹಿಸಲಾಗಿದ್ದು ಬೋಟಿನಲ್ಲಿ ತೆರಳಿ ನದಿ ವೀಕ್ಷಣೆಯನ್ನು ಡಿಸಿ ಮಾಡಿದ್ದಾರೆ। ಅಗತ್ಯ ಇರುವ ಕಡರ ಕಾಳಜಿ ಮತ್ತು ಕೇಂದ್ರ ತೆರೆಯಲು ಮತ್ತು ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿರುವ ಜಿಲ್ಲಾಡಳಿತ ಚಿಕ್ಕೋಡಿಯ ಮಾಂಜರಿ ಸೇತುವೆ ಹಾಗೂ ಎಡೂರ ಕಲ್ಲೋಳ ಸೇತುವೆ ಸೇರಿದಂತೆ ಹಲವೆಡೆ ಭೇಟಿಯನ್ನು ನೀಡಲಾಗಿದೆ। ಒಂದು ಮೂರ್ನಾಲ್ಕು ದಿನದಿಂದ ಭಾರಿ ಮಳೆ ಆಗ್ತಾ ಇದೆ। ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿನೂ ಭಾರಿ ಮಳೆ ಇದೆ। ನಮ್ಮ ಕೃಷ್ಣಾ ನದಿಗೆ ಸುಮಾರು 1 ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಇದೆ। ಅದೇ ತರ ನಮ್ಮ ಘಟಪ್ರಭಾದಲ್ಲಿ 30,000 ಕ್ಯೂಸೆಕ್ ಒಳಹರಿವು ಇದೆ। ಮಲಪ್ರಭಾದಲ್ಲಿ 13,500 ಕ್ಯೂಸೆಕ್ ಒಳಹರಿವು ಇದೆ। ಆಮೇಲೆ ನಮ್ಮ ದೂದಗಂಗಾದಲ್ಲಿ 9,500, ವೇದಗಂಗಾದಲ್ಲಿ 14,500 ಇದೆ। ಸೋ ನಾವು ಇವತ್ತು ನಾವು ಮತ್ತೆ ಎಸ್ಪಿ ಅವರು ಸಿಒ ಜಿಲ್ಲಾ ಪಂಚಾಯತಿ ಅವರು ಎಲ್ಲ ನದಿ ಪಾತ್ರಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ। ಸದ್ಯದ ಮಟ್ಟಿಗೆ ಯಾವುದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಇಲ್ಲ। ಬಟ್ ಆದರೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ದೂದಗಂಗಾ ವೇದಗಂಗಾದಲ್ಲಿನೂ ಕೂಡ ಕಾಳಜಿ ಕೇಂದ್ರಗಳಿದ್ದೇವೆ। ಮುಂದಿನ ದಿನಗಳಲ್ಲಿ ಇದಕ್ಕಿಂತ ನಮ್ಮ ಕೃಷ್ಣಾದಲ್ಲಿ ಆಕ್ಚುಲಿ 2 ಲಕ್ಷಕ್ಕಿಂತ ಜಾಸ್ತಿ ಬಂದ್ರೆ ಅವಾಗ ನಮಗೆ ಸ್ವಲ್ಪ ಅಲರ್ಟ್ ಮತ್ತೆ ಡೇಂಜರ್ ಲೆವೆಲ್ ಶುರು ಆಗುತ್ತೆ। ಈಗ 1 ಲಕ್ಷ ಇದೆ, ಸೋ ಇನ್ನು 50% ಇದನ್ನ ಅದರ ಕೆಪಾಸಿಟಿ ಇದೆ। ಸೋ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಾವು ಕಾಳಜಿ ಕೇಂದ್ರಗಳನ್ನು ನಾವು ತೆರೆದು ಪ್ರವಾಹ ಇದನ್ನ ಆಗದೇ ಇರೋ ಹಾಗೆ ಅದನ್ನು ಕೂಡ ಬಂದ್ರೆ ಅದನ್ನ ಸಮರ್ಥವಾಗಿ ನಿಭಾಯಿಸೋದಿಕ್ಕೆ ನಾವು ಜಿಲ್ಲಾಡಳಿತ ಎಲ್ಲ ಅದನ್ನ ಎಲ್ಲ ಅಧಿಕಾರಿಗಳಿಗೆ ಕ್ರಮವಹಿಸಿದೆವು। ಮತ್ತು ಈಗಾಗಲೇ ನಮಗೆ ಒಂದು NDRF ತಂಡನೂ ಕೂಡ ಇದೆ ಮತ್ತು ಒಂದು SDRF ತಂಡನೂ ಕೂಡ ಇದೆ। ಅವರು ಕೂಡ ಎಲ್ಲ ರೆಕಿ ಮಾಡ್ಕೊಂಡು ಬಂದಿದ್ದಾರೆ, ಅವರು ಕೂಡ ಸನ್ನದ್ಧರಾಗಿದ್ದಾರೆ। ಸೋ ಯಾರಿಗೂ ಏನು ಸಮಸ್ಯೆ ಆಗದೇ ಇರೋ ಥರ ಜಿಲ್ಲಾಡಳಿತ ಅದನ್ನು ನಾವು ನಿಭಾಯಿಸ್ತೀವಿ। ಓಕೆ, ಕೋಸ್ಟಲ್ ಏರಿಯಾನಲ್ಲಿ ಇನ್ನೂ ರೈನ್ಫಾಲ್ ಹೆವಿ ಇದೆ, ಇನ್ನೂ 28 ತಾರೀಕು ಅಂತ ಹೇಳ್ತಾ ಇದ್ದಾರೆ, ಅದ್ರ ಎಫೆಕ್ಟ್ ಏನು? ಕೋಸ್ಟಲ್ ಜಿಲ್ಲೆದು ಏನು ನಮಗೇನು ಎಫೆಕ್ಟ್ ಆಗಲ್ಲ, ನಮ್ಮಲ್ಲೇನು ಕೂಡ 27ನೇ ತಾರೀಕುವರೆಗೂ ನಮಗೆ ಫೋರ್ಕಾಸ್ಟ್ ಇದೆ। ಸೋ ಬೆಳಗಾವಿಗೂ ಕೂಡ 27ನೇ ತಾರೀಕುವರೆಗೂ। ಬಟ್ ನಮ್ಮದು ಆ್ಯಕ್ಚುಲಿ ಈಗ ಮಾಲ್ಮಟ್ಟಿದಲ್ಲಿನೂ 45% ಇದೆ ಮತ್ತು ನಮ್ಮ ಹಿಡಿಕಲ್ ಡ್ಯಾಮ್ ಬರೀ 35% ಇವತ್ತಿಗೆ ಬರೀ 35% ತುಂಬಿದೆ, ಮಲಪ್ರಭಾದಲ್ಲಿ 30% ಆಗಿದೆ। ಸೊ ನಮಗೂ ಕೂಡ ಇನ್ನೂ ಒಂದು ವಾರ ಇದೇ ಥರ ಮಳೆಯಾದಲ್ಲಿ ನಮ್ಮ ಡ್ಯಾಮ್ಗಳು ತುಂಬುತ್ತೆ। ಸೊ ಇದು ಒಂದು ಒಳ್ಳೆಯದೇ ಇದು ಇದೆ ನಮಗೆ, ಒಳಹರಿವು ಈಗ ಒಂದು 3-4 ದಿನದಲ್ಲಿ ಬಂದಿದೆ। ಸೊ ಸದ್ಯಕ್ಕೆ ಯಾವುದು ಯಾರು ಭಯಭೀತರಾಗೋದು ಬೇಕಾಗಿಲ್ಲ, ಸದ್ಯಕ್ಕೆ ಯಾವುದು ಭೀತಿ ಇಲ್ಲ। ಆದರೂ ಕೂಡ ತೋಡುಪಟ್ಟಿಯಲ್ಲಿ ಯಾರು ಜನ ವಾಸ ಇದ್ದಾರೆ, ಇದನ್ನು ಲೋ ಲೈಂಗ್ ಏರಿಯಾಸದಲ್ಲಿ ಇದ್ದಾರೆ, ಅವರು ಸ್ವಲ್ಪ 27ನೇ ತಾರೀಕುವರೆಗೂ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ, ಸುರಕ್ಷಿತವಾದ ಪ್ರದೇಶಕ್ಕೆ ಬರಬೇಕು ಅಂತ ಜಿಲ್ಲಾಡಳಿತ ಅವರಲ್ಲಿ ಮನವಿ ಮಾಡ್ಕೊತಾ ಇದೆ। ಸೊ ನಾವು ಕೂಡ ಎಲ್ಲ ಪಂಚಾಯತ್ ವತಿಯಿಂದ ಅದನ್ನು ನಾವು ಟಮ್ಟಮನ್ನು ಹೊಡಿಸ್ತಾ ಇದ್ದೇವೆ। ಆಮೇಲೆ ಎಲ್ಲ ಕಾಳಜಿ ಕೇಂದ್ರಗಳನ್ನು ಕೂಡ ನಾವು ರೆಡಿ ಸ್ಟೇಟಲ್ಲಿ ನಾವು ಇಡ್ತಾ ಇದ್ದೀವಿ। ನಿನ್ನೆ 218 mm ಆಗಿದೆ, ಅದು ನಮಗೆ ಮುಂದಿನ 24 ತಾಸಲ್ಲಿ ನಮಗೆ ಸಾಧ್ಯತೆ ಇದೆ। ಅದರಗೋಸ್ಕರ ನಾವು ಬೆಳಿಗ್ಗೆ ದೂದಗಂಗಾನು ವಿಸಿಟ್ ಮಾಡಿ ಬಂದಿದ್ದೇವೆ ಮತ್ತು ವೇದಗಂಗಾನು ವಿಸಿಟ್ ಮಾಡಿ ಬಂದಿದ್ದೇವೆ। ಸೊ ಅಲ್ಲಿ ಈಗಾಗಲೇ ನಾವು ಇದನ್ನ ಪರಿಹಾರ ಕೇಂದ್ರ ಕಾಳಜಿ ಕೇಂದ್ರ ತೆರೆಯೋದಕ್ಕೆ ನಾವು ಮಾಡಿದ್ದೇವೆ। ಮುಂದಿನ 24 ತಾಸಲ್ಲಿ ಒಳಹರಿವು ಆಗುವ ಸಾಧ್ಯತೆ ಇದೆ, ಅದಕ್ಕೆ ನಾವು ಈಗ ಮುಂಜಾಗ್ರತೆ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೇವೆ। ಶಿಫ್ಟ್ ಈಗ ಇದನ್ನ ಯಾವುದು ಇವಾಗ ನೋಡಿ ಇವತ್ತಿಗೆ ಯಾವುದು ಕೂಡ ಶಿಫ್ಟ್ ಆಗೋದು ಕೈಗೊಳ್ಳಲಿಲ್ಲ। ಇನ್ನು ಮುಂದಿನ 24 ಗಂಟೆಯಲ್ಲಿ ಏನಾದರೂ ಜಾಸ್ತಿ ಒಳಹರಿವು ಬಂದರೆ ಸೊ ಅಲ್ಲಿ ಯಾವುದು ವಿಲೇಜಸ್ ಯಾವುದು ಶಿಫ್ಟ್ ಆಗಲ್ಲ, ಸೊ ಮನೆಗಳಿಗೆ ನೀರು ನುಗ್ಗಿದರೆ ನಾವು ಅಲ್ಲಿ ಈಗಾಗಲೇ ನಾವು ಕಾಳಜಿ ಕೇಂದ್ರಗಳನ್ನು ಕರೆಸಿ ಅಲ್ಲಿ ನಾವು ಶಿಫ್ಟನ್ನು ಮಾಡ್ತೀವಿ, ಅಲ್ಲಿ ನಾವು ಊಟ ಉಪಚಾರಗಳನ್ನು ನಾವು ಕಾಣ್ತೀವಿ। ಪರಶುರಾಮ್ ತೋಣಪೆ, TV24 ಕನ್ನಡ ನ್ಯೂಸ್, ಚಿಕ್ಕೋಡಿ। ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।